ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದರು. ಬಹಳ ಜನ ನಾವು ಪುಣ್ಯವನ್ನು ಮಾಡಿದ್ವಿ, ನಾವು ಧರ್ಮವನ್ನು ಮಾಡಿದ್ವಿ ಅಂಥೇಳಿ ತಮ್ಮನ್ನು ತಾವು ಹೊಗಳಿಕೊಳ್ಳೋದ್ರೊಳಗನ ಕೆಟ್ಟು ಹೋಗಿಬಿಡ್ತಾರೆ. ಕೆಲವು ಜನ ನಾವು ಬಡವರಿಗೆ ನೀಡಿದ್ವಿ, ನಾವು ಅನಾಥರಿಗೆ ಕೊಟ್ವಿ ಅಂತ ಹೇಳಿ ಮಾಡಿದಂಥ ಪುಣ್ಯವನ್ನೂ ಕಳ್ಕೊಂಡು ಕೆಟ್ಟು ಹೋಗ್ತಾರೆ. ಒಂದು ಸ್ಪಷ್ಟವಾದಂಥ ವಿಷಯವನ್ನು ತಿಳ್ಕೋಬೇಕು ಏನಂತಂದ್ರೆ, ಜಗತ್ತಿನೊಳಗೆ ಮಾಡುವವರು ನಾವಲ್ಲ, ನೀಡುವವರು ನಾವಲ್ಲ. ಮಾಡುವವನೂ ಆ ಪರಮಾತ್ಮ, ನೀಡುವವನು ಸಹಿತ ಆ ಪರಮಾತ್ಮನ. ನಿಮಿತ್ತ ಮಾತ್ರ ನಾವಾಗಿದ್ದೀವಿ ಹೊರತಾಗಿ ಜಗತ್ತು ನಡೆದಿದ್ದ ಮಾತ್ರ ಆ ಸೂತ್ರಧಾರಿಯಾದಂಥ ಪರಮಾತ್ಮನಿಂದ. ಇಷ್ಟು ನಾವು ತಿಳ್ಕೋಬೇಕು. ಆ ಪರಮಾತ್ಮನನ್ನು ಯಾವ ರೂಪದಿಂದ ಕರಿತೀಯೋ ಕರಿ, ಮಾಡಿದೆ ಮತ್ತು ನೀಡಿದೆ ಅನ್ನುವಂಥ ಅಹಂಕಾರ ನಮ್ಮೊಳಗೆ ಒಟ್ಟ ಬರಬಾರದು. ಬೇಕಾದರೆ ಧರ್ಮ ಮಾಡಿರಿ, ಬೇಡದ್ರೆ ಬಿಡ್ರಿ. ಬಡವಗ್ಗರಿಗೆ ದಾನ ಧರ್ಮಾದಿಗಳನ್ನು ಕೊಡಬೇಕಂದ್ರೆ ಕೊಡ್ರಿ, ಬೇಡದ್ರೆ ಬಿಡ್ರಿ. ಆದರೆ ನಾ ಮಾಡಿದೆ, ನಾ ನೀಡಿದೆ ಅನ್ನುವಂಥ ಭಾವವನ್ನು ಮಾತ್ರ ಒಟ್ಟ ಮನುಷ್ಯನೊಳಗೆ ಯಾರೂ ತರಬಾರದು. ಪರಮಾತ್ಮನ ಮ್ಯಾಲೆ ಕೃತಜ್ಞತಾ ಭಾವವನ್ನು ಇಟ್ಕೋಬೇಕು. ಏನಂದ್ರೆ ಪರಮಾತ್ಮ ಈ ಒಂದು ನಮ್ಮ ದೇಹವನ್ನು ನಿಮಿತ್ತ ಮಾಡಿಕೊಂಡು ಕೆಲವೊಂದು ಧರ್ಮ ಕಾರ್ಯಗಳನ್ನು ಮಾಡಿಸಕತ್ತಾನಲ್ಲ. ಪರಮಾತ್ಮ ನಮ್ಮನ್ನು ನಿಮಿತ್ತ ಮಾಡಿಕೊಂಡು ಕೆಲವು ಅನಾಥರಿಗೆ ಬಡವರಿಗೆ ದಾನ ಧರ್ಮಾದಿಗಳನ್ನು ನೀಡುವಂಥ ಒಂದು ಶಕ್ತಿಯನ್ನು ಕೊಟ್ಟಾನಲ್ಲ ಅಂಥೇಳಿ ಕೃತಜ್ಞತಾ ಭಾವವನ್ನು ಯಾವಾಗಲೂ ಸಹಿತ ಇಟ್ಕೊಂಡಿರಬೇಕು. ಆದಿಗುರು ಶಂಕರ ಭಗವತ್ಪಾದರು ಸಂಚಾರ ಮಾಡ್ತಿದ್ರು. ಆ ಸಮಯದೊಳಗೆ ಶಂಕರಾಚಾರ್ಯರು ಸೊಲ್ಲಾಪುರ ಮೇಲೆ ಹಾದು ಹೋಗಬೇಕಾಗಿತ್ತು. ಸೊಲ್ಲಾಪುರದ ಮೇಲೆ ಹಾದು ಹೋಗುವ ಸಮಯದೊಳಗೆ ತಮ್ಮ ಕಾಲೊಳಗಿದ್ದಂಥ ಕಡಾವಿಗೆಗಳನ್ನು, ಪಾದರಕ್ಷೆಗಳನ್ನು ತೆಗೆದ್ರಂತ ಒಬ್ಬ ಶಿಷ್ಯ ಹಿಡ್ಕೊಂಡವನ್ನ. ಸೊಲ್ಲಾಪುರ ಊರು ದಾಟಿದ ಮೇಲೆ ಮತ್ತೆ ಅವನ್ನ ಹಾಕೊಂಡ್ರು. ಆವಾಗ ಜೊತೆಗಿದ್ದಂತಹ ಶಿಷ್ಯರು ಶಂಕರಾಚಾರ್ಯರನ್ನು ಕೇಳ್ತಾರೆ, ಸದ್ಗುರುನಾಥ, ಆ ಊರೊಳಗೆ ಕಡಾವಿಗೆಗಳನ್ನು ಯಾಕೆ ತೆಗೆದ್ರಿ, ಬರಿಗಾಲಿನಿಂದ ಯಾಕೆ ನಡೆದ್ರಿ ಅಂತೇಳಿ. ಆವಾಗ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಏನಂದರೆ ಈ ಊರಿನಲ್ಲಿ ಒಬ್ಬ ಕಾಯಕ ಯೋಗಿ ತನ್ನ ಒಂದು ಕಾರ್ಯದಿಂದ ಜಗತ್ತನ್ನು, ಈ ಊರನ್ನು ಕಲ್ಯಾಣ ಮಾಡಿ ಶಿವಯೋಗವನ್ನು ಸಾಧನೆ ಮಾಡಿ ಶಿವಯೋಗಿ ಆಗತಾನೆ, ಅಂತಹ ಪುಣ್ಯಾತ್ಮ ಹುಟ್ಟಿ ಬರ್ತಾನೆ. ಅಷ್ಟು ಪವಿತ್ರ ಐತಿ ಈ ನೆಲ. ಆ ಒಂದು ಮಹಾತ್ಮನಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂಥೇಳಿ ನಾ ಕಡಾವಿಗೆಗಳನ್ನು ತೆಗೆದಿ ಅಂತ 400 ವರ್ಷದ ಹಿಂದನ ಅವರು ಹೇಳಿದರು ಆದಿಗುರು ಶಂಕರಾಚಾರ್ಯರು. ಸೊಲ್ಲಾಪುರದೊಳಗೆ ಸಿದ್ಧರಾಮೇಶ್ವರ ಅನ್ನುವ ಮಹಾತ್ಮರು ಹುಟ್ಟಿ ಬರ್ತಾರಂಥೇಳಿ ಮೊದಲ ತಿಳಿಸಿಕೊಟ್ಟಿದ್ದರು ನೋಡ್ರಿ. ಮಹಾತ್ಮರು ಎಲ್ಲ ಒಂದೇ ಇರ್ತಾರ್ರಿ, ಅವರೊಳಗೆ ಯಾವ ಭೇದ ಭಾವನೂ ಇರುವುದಿಲ್ಲ.
ಆ ಮಹಾತ್ಮರ ಅನುಯಾಯಿಗಳಾದಂಥ ನಮ್ಮೊಳಗೆ ಭೇದ ಭಾವ ಇರ್ತೈತೆ ಹೊರತಾಗಿ ಆ ಮಹಾತ್ಮರಲ್ಲಿ ಯಾವ ಭೇದನೂ ಇರುವುದಿಲ್ಲ. ಅಥಣಿ ಇದು ಒಂದು ತಾಲೂಕ. ಈ ಅಥಣಿ ಒಳಗೆ ಹತ್ತಿ ಅಂದರೆ ಹಳ್ಳಿ ವ್ಯಾಪಾರ, ದೊಡ್ಡ ವ್ಯಾಪಾರ ಸ್ಥಳ. ಅಂಥ ಗ್ರಾಮದೊಳಗೆ ಶಿವಯೋಗಿಗಳು ಇದ್ದರು. ಸೊಲ್ಲಾಪುರ ಐತಲ, ಇದು ದೊಡ್ಡ ಪಟ್ಟಣ. ಅದರೊಳಗೆ ವಿಶೇಷವಾಗಿ ವಾರದ ಮಲ್ಲಪ್ಪನವರು ಸಹಿತ ಅಷ್ಟು ದೊಡ್ಡವರು. ಅವರು ಅಥಣಿಗೆ ಬಂದ ಶಿವಯೋಗಿಗಳನ್ನು ಸೊಲ್ಲಾಪುರಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಭಿನ್ನಹವನ್ನು ಮಾಡ್ತಾರೆ. ಆವಾಗ ವಾರದ ಮಲ್ಲಪ್ಪನವರ ಘನತೆಯನ್ನು ತಿಳ್ಕೊಂಡಂತಹ ಶಿವಯೋಗಿಗಳು ಸಂತೋಷಭರಿತರಾಗಿ ಬರ್ತೇನೆ ಅಂತ ಹೇಳ್ತಾರೆ. ಅಷ್ಟಲ್ದ ಸಿದ್ಧರಾಮೇಶ್ವರರ ತಪೋಭೂಮಿಯಾಗಿತ್ತು ಸೊಲ್ಲಾಪುರ. ಆ ಪುಣ್ಯಭೂಮಿಗೆ ಹೋಗಬೇಕಂಥೇಳಿ ಶಿವಯೋಗಿಗಳು ಸಹಿತ ಸಂತೋಷದಿಂದ ಒಪ್ಪಿಕೊಂಡರು. ಮತ್ತು 1-2 ಲಕ್ಷ ಜನ ಇತ್ತ ಊರೊಳಗೆ, ಅಷ್ಟು ಜನಸಂಖ್ಯೆ ದೊಡ್ಡ ಊರ. ಮತ್ತು ಆ ಸೊಲ್ಲಾಪುರದೊಳಗೆ ಐಶ್ವರ್ಯ ಅನ್ನೋದು ತುಂಬಿ ತುಳುಕುತ್ತಿತ್ತಂತ ನೋಡ್ರಿ. ಈ ಎಲ್ಲ ಸುದ್ದಿ ಕೇಳಿದಂತಹ ಅನೇಕ ಜನ ನಿರಂಜನ ಸ್ವಾಮಿಗಳು, ಆಮೇಲೆ ಪಟ್ಟ ಚರಮೂರ್ತಿಗಳು, ದೇಶಿಕರು, ಪಂಡಿತರು, ಪುರಾಣಿಕರು, ಗವಾಯಿಗಳು, ಕೀರ್ತನಕಾರರು, ಕಲಾವಿದರು ಎಲ್ಲರೂ ಶಿವಯೋಗಿಗಳ ಜೊತೆ ಸೊಲ್ಲಾಪುರಕ್ಕೆ ಹೋಗಬೇಕಂತೇಳಿ ತಯಾರಾದರು. ಮತ್ತು ಒಂದು ದೊಡ್ಡ ಸಮೂಹನ ಆಗಿಬಿಡ್ತು ರೀ. ಮತ್ತು ಶಿವಯೋಗಿಗಳ ಭಕ್ತರೆಲ್ಲರೂ ಸೇರಿದರು, ನಾವು ಬರ್ತೀವಿ, ನೀವು ಬರ್ತೀವಿ ಅಂತೇಳಿದ್ದಾರೆ. ವಿರಕ್ತರು, ಶರಣರು, ಕಲಾವಿದರು, ಪಂಡಿತರು ಎಲ್ಲರೂ ಕೂಡಿ ಶಿವಯೋಗಿಗಳ ಸಂಗಡ ಹೊಂಟರು. 100+ ಚಕ್ಕಡಿಗಳು ತಯಾರಾದವು. ಶಿವಯೋಗಿಗಳ ಕೂಡುವಂತಹ ಚಕ್ಕಡಿಗೆ ಡಮ್ಮನಿಗೇನು ಕಟ್ಟಿ ಶಿವಯೋಗಿಗಳ ಅವರದ್ರೊಳಗೆ ಅವರನ್ನು ಕೂಡಿಸಿ ಭಜನೆ, ವಾದ್ಯ, ಮೇಳ ಹಿಂಗೆ ಅಥಣಿಯಿಂದ ಸೊಲ್ಲಾಪುರ ಅಂದಾಜು 115 ಕಿಲೋಮೀಟ್ರ್ ಆಗಬಹುದು ಅಂತಾರೆ. ಅಷ್ಟು ದೂರ ಹೊಂಟಾರ. ಎಲ್ಲರೂ ಸಹಿತ ಬಹಳ ಸಂತೋಷಭರಿತರಾಗಿ ಭಜನೆ ನಾಮಸ್ಮರಣೆ ಮಾಡ್ಕೊಂತ ಹೊಂಟಾರ. ಅಷ್ಟು ದೂರ ಊರ ಮಧ್ಯದೊಳಗೆ ಸಾಕಷ್ಟು ಊರು ಬರ್ತಿದ್ದು ಅಥಣಿ ಮತ್ತು ಸೊಲ್ಲಾಪುರದ ಮಧ್ಯಭಾಗದೊಳಗೆ. ಎಲ್ಲ ಊರುಗಳಿಗೂ ಸುದ್ದಿ ಮಾಡಿತು. ಅಥಣಿಯಿಂದ ಶಿವಯೋಗಿಗಳು ಸೊಲ್ಲಾಪುರಕ್ಕೆ ದಯ ಮಾಡಿಸಕತ್ತಾರೆ. ಅವರನ್ನು ನಮ್ಮೂರೊಳಗೆ ಒಂದು ದಿವಸಾರು ಇಟ್ಕೊಳ್ಬೇಕು. ಅವರಿಗೆ ಬೇಕಾದಂತಹ ಪೂಜಾ ವ್ಯವಸ್ಥೆಯನ್ನು, ಸ್ನಾನದ ವ್ಯವಸ್ಥೆಯನ್ನು, ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕಂತ ತಿಳ್ಕೊಂಡು ಪ್ರತಿ ಒಂದು ಊರಿನ ಜನನೂ ಸಹಿತ ಶಿವಯೋಗಿಗಳು ಬರ್ತಾರೆ ಅಂತೇಳಿ ಗೊತ್ತಾಗಿ ಅವರು ಬರೋ ದಿವಸ ತಮ್ಮೂರಿಗೆಂದ ಬರ್ತಾರೋ ಅವತ್ತು ಮಡಿಯಿಂದ ಎಲ್ಲರೂ ಸಹಿತ ತಯಾರಾಗಿ ಶಿವಯೋಗಿಗಳ ದಾರಿ ಕಾಕುವಂತ ನಿಲ್ತಿದ್ರು. ಪ್ರತಿಯೊಬ್ಬರೂ ಸಹಿತ ಶಿವಯೋಗಿಗಳಿಗೆ ಸಾಷ್ಟಾಂಗವನ್ನು ಮಾಡಿ ಸದ್ಗುರುನಾಥ ನಮ್ಮೂರಿಗೆ ತಮ್ಮ ಪವಿತ್ರವಾದ ಪಾದಗಳನ್ನು ಬೆಳೆಸಿದ್ರಿ, ತಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು, ಶಿವಪೂಜೆಯನ್ನು ಮಾಡಿಕೊಳ್ಬೇಕಂಥೇಳಿ ಬೇಡಿಕೊಳ್ತಿದ್ರು. ಅವರ ಜೊತೆಗೆ ಬಹಳ ಜನ ಬೀಳೂರಪ್ಪನವರಿರ್ಬೋದು, ಕುಮಾರಪ್ಪನವರಿರ್ಬೋದು, ಐನಾಪುರದ ಪಟ್ಟಾಧಿಕಾರಿಗಳಿರ್ಬೋದು, ಗಂಗಾಧರ ಈಶ್ವರ ಪಟ್ಟಾಧಿಕಾರಿಗಳು, ಹಿಂಗೆ ದೊಡ್ಡ ದೊಡ್ಡ ಮಹಾತ್ಮರು ಅಂದರೆ ತೀರದಾಳದವರು ಎಲ್ಲರೂ ಸಹಿತ ಇರ್ತಿದ್ದರು. ಆವಾಗ ಯಾರ ಮನಸ್ಸನ್ನು ನೋಯಿಸಲಾರದ ಶಿವಯೋಗಿಗಳು ಪ್ರತಿಯೊಂದು ಊರೊಳಗೆ ತಮ್ಮ ತಮ್ಮ ಶಿವಪೂಜೆಯನ್ನು ಮಾಡಿಕೊಂಡು ಪ್ರಸಾದ ಸ್ವೀಕಾರ ವಿಶ್ರಾಂತಿಗಳನ್ನು ಮಾಡ್ತಿದ್ದರು.
ಆ ಸಮಯದೊಳಗೆ ಬೀಳೂರಪ್ಪನವರು ಮಹಿಮಾಶಾಲಿಗಳಾದಂಥ ಶಿವಯೋಗಿಗಳ ನಿಮ್ಮ ಆಶೀರ್ವಾದದ ಶಕ್ತಿ ನೋಡ್ರಪ್ಪ, ಇಷ್ಟೆಲ್ಲದಕ್ಕೂ ಕಾರಣ ನಿಮ್ಮ ತಪಶಕ್ತಿ ಅಂತಂದರು. ಆವಾಗ ಶಿವಯೋಗಿಗಳು ಹೇಳ್ತಾರೆ, ತೇರದಾಳದ ಹಿರೇಮಠದ ಗಂಗಾಧರೇಶ್ವರನ ಕುರಿತು ಹೇಳ್ತಾರೆ, ಕೇಳ್ರಿಪ್ಪ ಗಂಗಾಧರಪ್ಪನವರ ಬೀಳೂರಪ್ಪನವರು ಹೇಳೋ ಮಾತು, ಭೂತ ಪಿಶಾಚಿಗಳನ್ನು ಬಿಡಿಸಿ ಓಡಿಸಿ ಸಂತೋಷವನ್ನು ಕೊಟ್ಟು ಭಕ್ತರನ್ನು ಕಾಪಾಡುವಂತಹ ಶಕ್ತಿ ತಮ್ಮೊಳಗನ ಇದ್ರೂ ಸಹಿತ ಇದೆಲ್ಲ ನಿಮ್ಮ ಮಹಿಮೆ ಅಂತ ಹೇಳ್ತಾರೆ ನೋಡ್ರಿ ಅಂಥೇಳಿ ನಕ್ರಂತ. ಹಂಗೆ ಶಿವಯೋಗಿಗಳು ಎಂದೂ ತಾವು ದೊಡ್ಡವರಂತನಲಿಲ್ಲ, ಎಲ್ಲರಿಗೂ ಸಹಿತ ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನ ಅಂಥೇಳಿ ಬೋಧನೆಯನ್ನು ಮಾಡ್ತಿದ್ರು. ದೇವರನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ದೇವರಿಲ್ಲ, ಎಲ್ಲರೂ ದೇವತಾ ಸ್ವರೂಪರಂಥೇಳಿ ಎಲ್ಲರಿಗೂ ಸಹಿತ ಆಶೀರ್ವಾದ ಮಾಡ್ತಿದ್ರು. ನಾ ದೊಡ್ಡವಂತ ಒಂದು ದಿನವೂ ಹೇಳ್ಕೊಳ್ಳಿಲ್ಲ. ಒಂದೊಂದು ಊರಾಗ ಮೂರು ಸರಿ ಲಿಂಗ ಪೂಜೆ ಹಾಕಿದ್ದು ಅಂತ, ಅವ್ರ ಪಾದ ಪೂಜೆ ಹಾಕಿದ್ದು ಹಂಗೆ ಭಕ್ತರು ಕೊಡುವಂತಹ ಸೇವೆಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ರು. ಮತ್ತು ಶಿವಯೋಗಿಗಳ ಜೊತೆ ಬಂದಂತಹ ಪಂಡಿತರು, ಹರಗುರು ಚರಮೂರ್ತಿಗಳು, ಶರಣ ಶರಣೀಯರು, ಭಜನಾ ಕೀರ್ತನ ಪುರಾಣಾದಿಗಳನ್ನು ಅಲ್ಲಲ್ಲೇ ಮಾಡ್ಕೋಂತ ಹೋಗ್ತಿದ್ರು. ಸಂಗೀತಕಾರರು ನೃತ್ಯಕಾರರು ಎಲ್ಲರೂ ಸಹಿತ ಒಂದು ದೊಡ್ಡ ಜಾತ್ರೆನ ಹೊಂಟಂಗಾಗಿಬಿಟ್ಟಿತ್ತು. ಆವಾಗ ಯಾರಿಗೆ ಯಾವುದು ಹಿಡಿಸ್ತಿತ್ತೋ ಅಲ್ಲಿ ಹೋಗಿ ಕುಂತ ಪ್ರವಚನ ಕೇಳ್ತಿದ್ರು, ಭಜನಾದಿಗಳನ್ನು ಮಾಡ್ತಿದ್ರು, ಪ್ರವಚನಾದಿಗಳನ್ನು ಕೇಳ್ತಿದ್ರು, ಹೀಗೆಲ್ಲ ನಡೀತಿತ್ತು. ಆವಾಗ ಶಿವಯೋಗಿಗಳು ಮಾತ್ರ ತಮ್ಮ ಜೊತೆ ಇದ್ದಂಥ ಮಹಾತ್ಮರ ಜೊತೆಗೆ ಯಾವಾಗಲೂ ಸಹಿತ ಆತ್ಮಚಿಂತನೆ ಒಳಗನ್ನು ತೊಡಗುತ್ತಿದ್ದರು. ಲಿಂಗಾಯತ ಧರ್ಮ, ವೀರಶೈವ ಧರ್ಮ, ಇದರ ಮೂಲ ಏನು, ಇದರ ಉದ್ದೇಶ ಏನು, ಇದರೊಳಗಿದ್ದಂತಹ ಶ್ರೇಷ್ಠತೆಗಳು ಎಂಥಾವದಾವ, ಯಾರಲ್ಲಿಯೂ ಭೇದ ಭಾವವನ್ನು ಮಾಡಬಾರದಂತೇಳಿಕಾರ. ವೀರಶೈವನು ಗುರುಲಿಂಗ ಜಂಗಮ್ಮರಿಗೆ ತನು ಮನ ಧನಗಳನ್ನು ಅರ್ಪಿಸಿ ಅವುಗಳನ್ನು ಪರಿಶುದ್ಧಗೊಳಿಸ್ಕೊಳ್ಬೇಕಂತೇಳಿಕಾರ ಹೇಳ್ತಿದ್ರಂತ ನೋಡ್ರಿ. ಗುರುದೀಕ್ಷಾಮೂರ್ತಿ ಲಿಂಗವು ಪೂಜಾಮೂರ್ತಿ ಎಂದು ಹೇಳಬೇಕು, ಜಂಗಮನು ಭೋಗಮೂರ್ತಿ ಅಂತ ಹೇಳಬೇಕಂತಿದ್ರಂತ. ವೀರಶೈವನು ತನಗನ್ಯವಾದಂತಹ ದೇಹವನ್ನು ಪೂಜಿಸುವುದಿಲ್ಲ, ಅರಿವೇ ಗುರು, ಅನುಭವವೇ ಲಿಂಗ, ಆನಂದವೇ ಜಂಗಮ ಅಂತ ಹೇಳಿಕಾರ. ನಿಜಾಚರಣೆ ಒಳಗೆ ತಾ ತಲ್ಲೀನರಾಗಿರಬೇಕಂಥೇಳಿ ಭಾಳ ಚಂದ ಹೇಳ್ತಿದ್ರು. ನಿಜವಾದ ವೀರಶೈವ, ಈ ದೇಹವನ್ನು ನಾ ಅನ್ನೋದಿಲ್ಲವ, ಅವ ಮುಖ್ಯವಾಗಿ ಎಕಡೆ ಲಕ್ಷ ಕೊಟ್ಟಾನಂದ್ರೆ ಅರಿವು, ಅನುಭವ ಮತ್ತು ಆನಂದ. ತನ್ನ ಅರಿವನ ತನಗೆ ಗುರು ಆಗಬೇಕು, ತಾ ಪಡೆದಂಥ ಅನುಭವನ ಲಿಂಗ ಆಗಬೇಕು, ಆ ಒಂದು ಅನುಭವದಿಂದ ಪಡೆದಂಥ ಆನಂದನ ಜಂಗಮವಾಗಬೇಕು. ಗುರುವೂ ನಿನ್ನೊಳಗದಾನ, ಲಿಂಗನೂ ನಿನ್ನೊಳಗನ ಐತಿ, ಜಂಗಮನೂ ನಿನ್ನೊಳಗನ ಅದಾನಂತ ಹೇಳಿಕಾರ ವಿಶೇಷವಾಗಿ ಬೋಧನೆಯನ್ನು ಮಾಡ್ತಿದ್ರು. ಜೀವನನ್ನು ಶಿವನನ್ನಾಗಿ ಮಾಡಿಕೊಳ್ಳುವುದೇ ವೀರಶೈವ ಸಿದ್ಧಾಂತ ಅಂತ ಹೇಳಿಕಾರ. ಲಿಂಗಾಯತ ಧರ್ಮವನ್ನು, ವೀರಶೈವ ತತ್ವವನ್ನು ವಿಶೇಷವಾಗಿ ಶಿವಯೋಗಿಗಳು ಭಕ್ತರಿಗೆ ಉಪದೇಶವನ್ನು ಮಾಡ್ಕೋತ, ತ್ರಿಕಾಲ ಪೂಜೆ ಮಾಡ್ಕೋತ, ತಮ್ಮ ಆನಂದದೊಳಗನ ತಾವು ಅಥಣಿಯಿಂದ ಸೊಲ್ಲಾಪುರಕ್ಕೆ ಹೊಂಟಾರ. ದಾರಿಯೊಳಗೆ ಹತ್ತುವಂಥ ಊರೊಳಗೆ ಹಿಂಗೆ ನಡೆದೈತಿ. ಮಧ್ಯಾಹ್ನ ಒಂದು ಹಳ್ಳಿ, ರಾತ್ರಿ ಒಂದು ಊರ, ಮತ್ತು ಬೆಳಗ್ಗೆ ಮಧ್ಯಾಹ್ನ ಒಂದು ಊರ, ಮತ್ತು ಮಧ್ಯಾಹ್ನ ಒಂದು ಹಳ್ಳಿ, ಹಿಂಗೆ ಎಲ್ಲಿ ಊರು ಹತ್ತವೋ, ಎಲ್ಲಿ
ಭಕ್ತರು ನಿಲ್ಲಿಸ್ತಾರೋ ಅಲ್ಲಿ ನಿಂತು ಅವರನ್ನು ಸಂತುಷ್ಟಗೊಳಿಸಿ ಶಿವಯೋಗಿಗಳು ಹಂಗೆ ಮುಂದೆ ಹೋಗುತ್ತಿದ್ದರು. ಒಂದು ಊರಿಗೆ ಹೋದರು, ಆ ಊರೊಳಗೆ ಏನಾಗಿತ್ತಂದ್ರೆ ಆ ಊರಾಗಿನ ಒಬ್ಬ ಮನುಷ್ಯ ಅವ ಹೊರಗಿನ ಮನೆ ಮಲ್ಲಪ್ಪ ಅಂತ ಹೆಸರು. ಶಿವಯೋಗಿಗಳ ಮಠದೊಳಗಂದ್ರೆ ಅತ್ನಿ ಒಳಗೆ ಭಾಳ ಸೇವಾ ಮಾಡಿದ್ದ, ಸೇವಾ ಮಾಡಿಕ್ಯಾರ ಮತ್ತು ತಮ್ಮ ಊರಿಗೆ ತಾ ಬಂದಿದ್ದ. ಅದು ಎಷ್ಟೋ ವರ್ಷ ಆಗಿ ಹೋಗಿತ್ತು. ಆ ಊರಿಗೆ ಶಿವಯೋಗಿಗಳು ಬಂದರು. ಆ ಊರಾಗಿನ ಜನ ಎಲ್ಲರೂ ಸಹಿತ ಒಂದು ದೊಡ್ಡ ತೋಟದೊಳಗೆ ಶಿವಯೋಗಿಗಳಿಗೆ ವಿಶೇಷವಾದಂತಹ ಪೂಜಾ ವ್ಯವಸ್ಥೆಯನ್ನು ಮಾಡಿದರು. ಬುದ್ಧಿ ಇಲ್ಲೇ ತಮಗೆ ಸ್ನಾನದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ತಮ್ಮ ಲಿಂಗ ಪೂಜೆಯನ್ನು ಮಾಡಿಕೊಂಡು ತಮ್ಮ ಜೊತೆ ಬಂದಂಥ ಎಲ್ಲ ಹರಗುರು ಚರಮೂರ್ತಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿ ತೃಪ್ತರಾಗಬೇಕಂತ ಹೇಳ್ಕ್ಯಾರ ಆ ಊರಾಗಿನ ಜನ ಕೇಳಿದರು. ಅಷ್ಟರೊಳಗೆ ಶಿವಯೋಗಿಗಳು ಊರಾಗಿನ ಮಂದಿಯೊಳಗೆ ಎಲ್ಲರನ್ನೂ ಹನಿಕೆ ಹಾಕಿ ನೋಡ್ತಿದ್ರಂತ. ಯಪ್ಪ ಯಾರು ನೋಡಾಕತ್ತೀರಿ ಅಂತ ಕೇಳಿದ ಊರಾಗಿನ ಗೌಡ. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಇಷ್ಟೆಲ್ಲ ಜನರೊಳಗೆ ನನ್ನ ಸೇವೆಯನ್ನು ಮಾಡಿದಂತಹ ಹೊರಮನಿ ಮಲ್ಲಪ್ಪ, ಕಾನ್ವಲ್ಲಪ್ಪ, ಹೊರಗಿನ ಮನಿ ಮಲ್ಲಪ್ಪ ಅಂತ ಅಂತಾರ. ಆವಾಗ ಗೌಡ್ರು ಹೇಳ್ತಾರೆ, ಬುದ್ಧಿ ಆತನು ತಮ್ಮಲ್ಲಿಂದ ಬಂದ ಮೇಲೆ ಆತನ ಸ್ಥಿತಿ ಗತಿನ ಬೇರೆ ಆಗಿಬಿಟ್ಟೈತಿ. ಯಾರ ಜೋಡಿನೂ ಜಾಸ್ತಿ ಮಾತಾಡೋದಿಲ್ಲ, ಕೆಳಗೆ ಮುಖ ಮಾಡಿಕೊಂಡು ಬರ್ತಾನೆ, ಕೆಳಗೆ ಮುಖ ಮಾಡಿಕೊಂಡು ಹೋಗ್ತಾನೆ. ಬಡತನನೂ ಬಹಳ ಐತಿ, ಮಂದಿ ಹೊಲದಾಗ ನಟ್ಟು ಕಡಿಯಕ್ಕೆ ಹೋಗ್ತಾನೆ ಅಂತ ಗೌಡ್ರು ಹೇಳಿದರು. ಅಷ್ಟನ್ನು ಗುಡದ ಶಿವಯೋಗಿಗಳು ಹೇಳ್ತಾರೆ, ನೋಡಪ್ಪ ನಾನು ಈ ತೋಟದೊಳಗೆ ಲಿಂಗಾರ್ಚನೆಯನ್ನು ಮಾಡ್ಕೊಳ್ಳೋದಿಲ್ಲ, ಆ ಹೊರಗಿನ ಮನೆ ಮಲ್ಲಪ್ಪನ ಮನೆಗೆ ಹೊಕ್ಕನ್ನ ಅಂತಂದ್ರು. ನೋಡ್ರಿ, ಇದು ಗುರುಕರುಣೆ, ಗುರುಕೃಪ. ನೀ ಮಾಡಿದಂಥ ಸೇವಾ ಎಂದು ವ್ಯರ್ಥ ಆಗೋದಿಲ್ಲ, ಇಷ್ಟು ತಿಳ್ಕೊಂಬಿಡು. ನೀ ಅವನನ್ನು ಯಾವ ರೀತಿಯಿಂದ ಸೇವಾ ಮಾಡಿದೆಯೋ ಗೊತ್ತಿಲ್ಲ, ಮನಸ್ಸಿನಿಂದ, ತನುವಿನಿಂದ, ಭಾವದಿಂದ ಅವನು ಸೇವಾ ಮಾಡಿದ್ದೀಪ ಅಂತಂದ್ರೆ ಆ ಸೇವಾ ವ್ಯರ್ಥ ಹೋಗೋದಲ್ಲ. ಒಂದಿಲ್ಲ ಒಂದು ದಿವಸ ಬಂದು ನಿನ್ನನ್ನು ಅನುಗ್ರಹಿಸಿ ಅನುಗ್ರಹಿಸ್ತೈತಿ, ಇದರೊಳಗೆ ಯಾವ ಒಂದು ಸಂಶಯನೂ ಇಲ್ಲ. ಆವಾಗ ಗೌಡ್ರು ಹೇಳ್ತಾರೆ, ಬುದ್ಧಿ ಅವ ಮಂದಿ ಹೊಲಕ್ಕೆ ನಟ್ಟು ಕಡಿಯಕ್ಕೆ ಹೋಗಿರ್ತಾನೆ, ನೀವು ಬರೋದು ಅವಗೂ ಗೊತ್ತಿಲ್ಲ, ಅವನು ಕರ್ಕೊಂಡು ಬರೋ ವ್ಯವಸ್ಥೆ ನಾ ಮಾಡ್ತೇನಂಥೇಳಿ ಊರಾಗಿನ ಕೆಲವು ಜನರಿಗೆ ಹೇಳಿ ಕಳಿಸ್ತಾರೆ. ಗೌಡ್ರು ಗಡಿಬಿಡಿಯಿಂದ ಹೋಗಿ ಆ ಹೊರಗಿನ ಮನೆ ಮಲ್ಲಪ್ಪನನ್ನು ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಆವಾಗ ಮಲ್ಲಪ್ಪ ಏನು ಮಾಡಾಕತ್ತಿದ್ದಂದ್ರೆ ನಟ್ಟು ಕಡಿಯಾಕತ್ತಿದ್ದ ಮಂದಿ ಹೊಲದಾಗ. ಮಲ್ಲಪ್ಪ ಆತನೇ ಶಿವಿಗಳು ಬಂದಾರ, ಅವ್ರು ನಿನ್ನನ್ನು ಕರೆಯಕ್ಕೆ ಕಳಿಸ್ಯಾರ ಅಂತ ಮಲ್ಲಪ್ಪಗೆ ಹೇಳಿದರು. ಮಲ್ಲಪ್ಪ ಶಿವಯೋಗಿಗಳು ಬಂದಾರ ಅಂತ ಹೇಳಿಕ್ಯಾರೆ, ಏನು ಕಿವಿ ಮೇಲೆ ಶಬ್ದ ಬಿತ್ತು, ತನ್ನ ಕೈಯೊಳಗಿದ್ದಂಥ ಗುದ್ದಲಿಯನ್ನು ಅಲ್ಲೇ ಚೆಲ್ಲಿದ, ಬಿಟ್ಟು ಓಡಾಕತ್ತ. ಹೆಂಗೆ ಓಡಾಕತ್ತಪ್ಪ ಅಂದರೆ ಕರು ಧಾವಿಸಿ ಆಕಳ ಕಡೆ ಹೆಂಗೆ ಓಡ್ತಿತ್ತಲ್ಲ ಹಂಗೆ ಓಡಾಕತ್ತ, ಕಣ್ಣೀರು ಸುರಸಾಕತ್ತಾನ ಮಲ್ಲಪ್ಪ. ನಮ್ಮಪ್ಪ ನಿನ್ನ ಸೇವಾ ಮಾಡಿದ್ದು ಸಾರ್ಥಕವಾಯಿತು ತಂದೆ, ಅಂಥ ಶ್ರೀಮಂತರು ಬಂಗಾರದ ತಟ್ಟೆಯೊಳಗೆ ನಿನ್ನ ಪೂಜೆಗೆ ತಯಾರಾಗಿ ಕುಂತಿದ್ರೂ ಸಹಿತ ಒಂದು ಹೊಲದಾಗ ಹರಕ ಪಂಜಿ ಉಟ್ಟು ನಟ್ಟು ಕಡಿಯುವಂತಹ ನಾ ನೆನಪ ಅಜ್ಞಾ ತಂದೆ ಅಂತೇಳಿ ಕರ ಕಣ್ಣೀರು ಸುರಿಸ್ಕೊಂತ ಮಲ್ಲಪ್ಪ ಓಡ್ತಿದ್ದ. ಅಷ್ಟನ್ನು ಕೂಡ ಮಲ್ಲಪ್ಪನ ಮನೆ ಮಠ ಬಂದ ಬಿಟ್ಟಿದ್ರು ಶಿವಿಗಳು. ಯಾರೋ ಬಾಜುಕಿನ ಮನೆ ಅವ್ರು ಕಂಬಳಿ ಹಾಸಿದ್ರು, ಅದರ ಮೇಲೆ ಕುಂತಿದ್ರು. ಬುದ್ಧಿ ಧನ್ಯನಾದಿ ಅಂತ ಹೇಳಿಕಾರ ಶಿವಯೋಗಿಗಳ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಿದ ನೋಡ್ರಿ ಮಲ್ಲಪ್ಪ. ಹೊರಗಿನ ಮನೆ ಮಲ್ಲಪ್ಪ, ಶಿವಯೋಗಿಗಳು ಹೇಳ್ತಾರೆ, ಮಲ್ಲಪ್ಪ ಕಾಳಜಿ ಮಾಡಬೇಡೋ, ಸ್ನಾನಕ್ಕೆ ವ್ಯವಸ್ಥೆ ಮಾಡಂತಾರೆ.
ಆಯ್ತಂತೇಳಿಕರ ಮಲ್ಲಪ್ಪ ಸಂತೋಷದಿಂದ ನೀರು ಕಾಯಕ್ಕಿಟ್ಟಾನ. ಊರು ಜನ ಹೇಳ್ತಾರೆ, ಯಪ್ಪ ಬಹಳ ಪಂಚಪಕ್ವಾನ್ನಗಳನ್ನು ಮಾಡಿದ್ದೀವಿ, ಅಲ್ಲಿ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿಕರ. ಆವಾಗ ನಾ ಅಲ್ಲಿ ಹೋಗೋದಿಲ್ಲ, ಇಲ್ಲೇ ಉಂತೇನಂತಾರೆ ಶಿವಯೋಗಿಗಳು. ಯಾರಿಗೂ ಏನು ಹೇಳೋಕ್ಕಾಗವಲ್ತು, ಅಲ್ಲಿಂದರೆ ಪ್ರಸಾದ ತರಿಸ್ಬೇಕಂದ್ರೆ ಅದು ಬೇಡ ಅಂತಾರು. ಮಲ್ಲಪ್ಪನು ಬಡ ಬಡ ಸ್ನಾನ ಮುಗಿಸಾನ, ಶಿವಯೋಗಿಗಳಿಗೆ ಇದ್ದಂಥ ಜಂಗಮರಿಗೆಲ್ಲರಿಗೂ ಸ್ನಾನದ ವ್ಯವಸ್ಥೆ ಮಾಡಾಕತ್ತಾನ. ಏನಿಲ್ಲ, ಒಂದಿಷ್ಟು ಗಡಿಗೆ ಒಳಗೆ ಅಂಬ್ಲಿ ತಯಾರು ಮಾಡಿದ ಮಡಿಯಿಂದ ಅವರಿಗೆ ಪ್ರಸಾದಕ್ಕೆ ಅಣಿ ಮಾಡಿದ. ಶಿವಯೋಗಿಗಳು ಅವರ ಜೊತೆ ಇದ್ದಂಥ ಹರಗುರು ಚರಮೂರ್ತಿಗಳು ಅವರು ಸ್ನಾನ ಮಾಡಿದ್ರು. ಮಲ್ಲಪ್ಪನ ಮನೆಯಲ್ಲಿ ಕಟ್ಟಿ ಮೇಲೆ ಅಲ್ಲೇ ಮಾಡಾಕತ್ತಾರೆ ಬಡತನದ ಮನೆಯಾಗ. ಆವಾಗ ಆ ಅಂಬ್ಲಿ ಕುಡಿದು ಇಷ್ಟು ಹೊಟ್ಟೆ ತುಂಬಿತ್ತಂದ್ರೆ ಅಲ್ಲಿದ್ದಂಥವೆಲ್ಲರಿಗೂ ಆ ಮಲ್ಲಪ್ಪನ ಹರಿವೆಯಾಗಿ ಮಾಡಿದಂಥ ಅಂಬಲಿ ತೀರವಲ್ತು. ಕುಡಿದು ಕೂಡಲೇ ಎಲ್ಲಿಲ್ಲದ ಆನಂದ ಎಲ್ಲರಿಗೂ. ಇಂತಹ ರುಚಿಯಾದಂಥ ಪ್ರಸಾದ ನಾವು ಉಂಡೇ ಇಲ್ಲ ಅಂತಿದ್ರು ಎಲ್ಲರೂ. ಆವಾಗ ನಮ್ರತೆಯಿಂದ ಕೈ ಜೋಡಿಸಿ ಮಲ್ಲಪ್ಪ, ಸದ್ಗುರುನಾಥ ನನ್ನಿಂದ ತಪ್ಪಾಗಿದ್ರೆ ಕ್ಷಮ ಮಾಡ್ರಿ ಅಂತಂದ. ಏನು ತಪ್ಪಾಗಿಲ್ಲಪ್ಪ, ನೀನು ಭಕ್ತಿವಂತನದಿ, ನಿನ್ನ ಭಕ್ತಿಗೆ ಪರಮಾತ್ಮ ಮೆಚ್ಚು ಬಂದನಂತೇಳಿ ಕರೆಯಿದ್ದ ಸಾಧುಗಳೆಲ್ಲರೂ ಸಹಿತ ಹೇಳಾಕತ್ರು. ಮಧ್ಯಾಹ್ನ 3 ಗಂಟೆ ಮಟನೂ ಅಲ್ಲೇ ಉಳಿದ್ರು, ಮುಂದೆ ಪ್ರಯಾಣ ಬೆಳೆಸಾಕತ್ತಾರ. ಊರಾಗಿನ ಜನ ಎಲ್ಲರೂ ಬಂದು ಕಾಯಿ ಕರ್ಪೂರ ತೊಗೊಂಡು ಬಂದು ನಮಗೆ ಬಡತನ ಹೋಗಿಸ್ರಿ, ನಮಗೆ ಆರೋಗ್ಯವನ್ನು ಕೊಡ್ರಿ, ನಮಗೆ ಹೊಲ ಕೊಡ್ರಿ, ಮದುವೆ ಮಾಡಿಸ್ ಅನುಗ್ರಹಿಸ್ರಿ, ಹಿಂಗೆ ಬೀಳ್ತಿದ್ರು. ಮಲ್ಲಪ್ಪಗೆ ಕೇಳ್ತಾರೆ, ಮಲ್ಲಪ್ಪ ನಿನಗೇನು ಬೇಕು ಅಂತ ಹೇಳ್ತಾರೆ. ಬುದ್ಧಿ ನನಗೆ ಯಾವ ಆಶಯದೊಳಗೂ ಉಳಿದೇ ಇಲ್ಲರಿಪ್ಪ, ತಮ್ಮ ಪಾದ ಅನುಗ್ರಹದಿಂದ ಜೀವನ ನಡೆದೈತಿ. ನನ್ನ ಮಗ್ಗ ದಿನ ಜಂಗಮರನ್ನು ಉಣಿಸಿ ತಾ ಉಣ್ಣುವಂಥ ಸ್ಥಿತಿಯನ್ನು ಕೊಡ್ರಿ ಅಂತ ಬೇಡಿದ. ಆವಾಗ ಎಲ್ಲರೂ ಅನ್ನಕ್ಕತ್ರು, ಏನು ಕೇಳಾಕತ್ತೈತೋ ಮಲ್ಲಪ್ಪಿದು, ಎಂಥ ಮೂರ್ಖ, ತನ್ನ ತಾಪತ್ರಯವನ್ನು ದೂರ ಮಾಡಿರಿ, ಬಡತನ ಹೋಗಿಸ್ರಿ ಅಂತ ಬೀಡೋದು ಬಿಟ್ಟ, ದಿನಾನು ಜಂಗಮರನ್ನು ಊಟ ಮಾಡಿಸುವಂಥ ಶಕ್ತಿ ನನ್ನ ಮಗು ಕೂಡ್ರಿ ಅಂತ ಬೀಡ್ತಾನಲ್ಲ ಅಂತಂದರು. ಆವಾಗ ಅಲ್ಲೊಂದು ಮಾತು ಹೇಳ್ತಾರೆ, ಏನಂದ್ರೆ ಹರ್ಕದೊಳಗೆ ಹರ್ಕ ಮತ್ತಿಷ್ಟು ಹರ್ಕ್ ಬೀಡಿಕೊಂಡಿದ್ದ ಅಂತ. ಹಂಗಾತಿ ಮಲ್ಲಪ್ಪನ ಪರಿಸ್ಥಿತಿ ಅಂದರು. ಆದರೆ ಜ್ಞಾನಿಗಳಾದಂಥ ಶಿವಯೋಗಿಗಳು, ಮಲ್ಲಪ್ಪ ನಿನ್ನ ಮಗ ಕಲ್ಲಪ್ಪನ ಕರಿ ಅಂದರು. ಕಲ್ಲಪ್ಪ ಬಂದ, ಜಂಗಮ ಸ್ವರೂಪರಾದಂಥ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತ. ಅವಾಗ ಹೇಳ್ತಾರೆ, ಏನಂದ್ರೆ ಕಲ್ಲಪ್ಪ ಶಿವನು ಕೊಟ್ಟರ ಜಂಗಮನನ್ನು ಕರೆದುಕೊಂಡು ನೀವು ಊಟ ಮಾಡಪ್ಪ ಅಂತ ಹೇಳ್ತಾರೆ. ಆವಾಗ ಕಲ್ಲಪ್ಪ ಹೇಳ್ತಾನೆ, ಬುದ್ಧಿ ಶಿವನು ಕೊಡದಿದ್ದರೆ ನಾ ಎಲ್ಲಿಂದ ಉಣಿಸ್ಬೇಕು, ಶಿವನ ಕೊಟ್ಟರನ್ನ ಉಣಿಸ್ಬೇಕು, ಶಿವನ ಸ್ವರೂಪರಾದಂಥ ನೀವು ಕೊಟ್ಟರನ್ನ ನಾ ಉಣಿಸ್ಬೇಕು ಅಂತ ಹೇಳ್ತಾರೆ. ಕಲ್ಲಪ್ಪ ಅಂದ, ಕಲ್ಲಪ್ಪನ ಭಕ್ತಿಯನ್ನು ನೋಡಿ ಆ ಮಲ್ಲಪ್ಪನ ಭಕ್ತಿಗೆ ಮೆಚ್ಚಿ ಶಿವಯೋಗಿಗಳು ಆಶೀರ್ವಾದ ಮಾಡಿ ಮುಂದೆ ಹೋದರು. ಅಲ್ಲಿಂದ ನೋಡ್ರಿ ಆ ಕಡೆ ಮನೆ ಹೊರಗಿನ ಮನೆ ಮಲ್ಲಪ್ಪನ ಬಡತನ ಅನ್ನೋದು ಹೆಂಗೆ ಹೋತು, ಎಲ್ಲ ಕಷ್ಟಗಳು ಮಾಯವಾದವು, ಅವ ಮುಟ್ಟಿದ್ದನ ಬಂಗಾರ ಆಗಕ್ಕಿತ್ತು. ಹಿಂಗೆ ಶಿವಯೋಗಿಗಳಿಗೆ ಮಾಡಿದಂತಹ ಸೇವಾ ವ್ಯರ್ಥವಾಗಲಿಲ್ಲ, ಅವನ ಬಡತನ ಸಂಪೂರ್ಣವಾಗಿ ನಾಶವಾಗಿ ಅವನ ಕುಲಕೋಟಿಗಳು ಉದ್ಧಾರವಾದವು. ಇಂಥ ಅನುಗ್ರಹ ಸದ್ಗುರುನಾಥ ನಮಗೂ ಮಾಡಲಿ, ಅವನ ಕೃಪಾದೃಷ್ಟಿ ಇರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.